ಈ ಕ್ಷಣದ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನೋಡ್ತಾ ಹೋಗೋಣ. ಕಾಂಗ್ರೆಸ್ ನಾಯಕರ ಮಧ್ಯೆ ಇನ್ನೂ ಕೂಡ ಗೊಂದಲ ಬಗೆಹರಿದಿಲ್ಲ. ಎಸ್, ಕಾಂಗ್ರೆಸ್ ನಾಯಕರ ಮಧ್ಯೆ ಇನ್ನೂ ಕೂಡ ಕೋಲ್ಡ್ ವಾರ್ ಮುಂದುವರಿತಾ ಇದೆ. ಮಾಜಿ ಡಿಸಿಎಂ ಪರಮೇಶ್ವರ್ ಅವರ ಅಸಮಾಧಾನ ಕಾರಣ ಏನು? ಬೆಂಬಲಿಗರಿಗೆ ಟಿಕೆಟ್ ಮಿಸ್ ಆಗ್ತಿದೆ ಅನ್ನೋ ಬೇಸರ ಪರಮೇಶ್ವರ್ ಅವರಿಗಿತ್ತ. ಪ್ರಣಾಳಿಕೆ ಸಮಿತಿಗೆ ರಿಸೈನ್ ಮಾಡೋಕೆ ಮುಂದಾಗಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹಾಗಾಗಿ ಇದೇ ಕಾರಣಕ್ಕ ಪ್ರಸ್ತುತ ಚಿತ್ರದುರ್ಗ ನಗರ ಕ್ಷೇತ್ರದಲ್ಲಿ ಸ್ಪರ್ಧಿಗೆ ರಘು ಆಚಾರ್ ತುಂಬಾ ಓಡಾಡ್ತಾ ಇದ್ದಾರೆ. ಆಪ್ತ ರಘು ಆಚಾರ್ಗೆ ಟಿಕೆಟ್ ಕೊಡಿಸೋಕೆ ಪರಮೇಶ್ವರ್ ಲಾಬಿ ನಡೆಸ್ತಾ ಇದ್ರು. ಆದರೆ ನಟ ದೊಡ್ಡಣ್ಣನ ಅಳಿಯನಿಗೆ ಟಿಕೆಟ್ ಕೊಡಿಸೋಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ದೊಡ್ಡಣ್ಣನ ಅಳಿಯ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ವೀರೇಂದ್ರ ಅಪ್ಪಿಗೆ ಟಿಕೆಟ್ ಕೊಡಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಸುರ್ಜೇವಾಲಾ ಮೂಲಕ ಮನವೊಲಿಕೆಗೆ ಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಯತ್ನಿಸ್ತಾ ಇದ್ದಾರೆ. ಪರಂ ಆಪ್ತ ರಘು ಆಚಾರ್ಗೆ ಕಾಂಗ್ರೆಸ್ ಟಿಕೆಟ್ ತಪ್ಪುವ ಭೀತಿ ಕಾಡ್ತಾ ಇದೆ. ಆಪ್ತನಿಗೆ ಟಿಕೆಟ್ ಮಿಸ್ ಮಾಡ್ತಾ ಇದ್ದಾರೆ ಅಂತ ಪರಮೇಶ್ವರ್ ಬೇಸರಗೊಂಡ್ರ? ಪರಮೇಶ್ವರ್ ಮನವೊಲಿಸುವಲ್ಲಿ ಸುರ್ಜೇವಾಲ ಯಶಸ್ವಿಯಾದ್ರ? ಚಿತ್ರದುರ್ಗ ಕ್ಷೇತ್ರದ ಕೈ ಟಿಕೆಟ್ ವಿಚಾರದಲ್ಲಿ ಕೋಲ್ಡ್ ವಾರ್ ಸಿಕ್ಕಾಪಟ್ಟೆ ಹಾಟ್ ವಾರ್ ತರ ಕಾಣ್ತಾ ಇತ್ತು. ಆರಂಭದಲ್ಲಿ ಎಲ್ಲವೂ ಶೀತಲ ಸಮರವೇ, ಸ್ಫೋಟ ಆಗೊಂಡ್ರೆ ಅದು ಹಾಟ್ ವಾರ್. ಓಕೆ, ಒಂದು ಕಡೆ ರಘು ಆಚಾರ್ ಈಗಾಗಲೇ ಟಿಕೆಟ್ ಬೇಕು ಅನ್ನುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಹೌದು, ನಾನು ಯಾಕ್ರಿ ನಂಗೆ ಟಿಕೆಟ್ ಸಿಗಬಾರ್ದು ಅಂತ ಅವರು. ಡಿ ಕೆ ಶಿವಕುಮಾರ್ ಅವರು ದೊಡ್ಡಣ್ಣನ ಅಳಿಯನಿಗೆ ಕೊಡಿಸ್ಬಿಡೋಣ ಅಂತ ಅವರು. ಹೀಗಾಗಿ ಸಹಜವಾಗೇ ಟಿಕೆಟ್ ಫೈಟ್ ಇದ್ದೇ ಇರುತ್ತೆ. ಪ್ರತಿ ಪಕ್ಷದಲ್ಲೂ ಕೂಡ, ಎಲ್ಲ ಪಕ್ಷಗಳಲ್ಲೂ ಕೂಡ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಈ ಟಿಕೆಟ್ ಫೈಟ್ ಅನ್ನೋದು ಬಹಳ ಮಾಮೂಲವಾಗಿರುತ್ತೆ. ಏ ಸ್ವಪಕ್ಷೀಯರು, ಸ್ವಪಕ್ಷೀಯರಾದ್ರೆ ಸ್ವಪಕ್ಷೀಯರಲ್ಲೇ ಇಂತಹ ಫೈಟ್ ಜೋರಾಗಿರುತ್ತೆ. ಅದಕ್ಕೆ ಶೀತಲ ಸಮರ ಅಂತ ನಾವೆಲ್ಲ ಕರೀತಾ ಇರ್ತೇವೆ. ಅಸಮಾಧಾನಗಳ ಹೊಗೆ ಆಡ್ತಾ ಇರುತ್ತೆ. ಹಾಗಾಗಿ ಹೈಕಮಾಂಡ್ ಇದಕ್ಕೆ ಯಾವ ರೀತಿ ಮುಲಾಮ್ ಹಚ್ತಾರೆ ಈ ಗಾಯಕ್ಕೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಓಕೆ, ಈಗ ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಪ್ತನಿಗೆ ಟಿಕೆಟ್ ಸಿಗಬೇಕು ಅಂಥೇಳಿ ಪರಮೇಶ್ವರ್ ಲಾಬಿ ನಡೆಸ್ತಾ ಇದ್ದಾರೆ. ಸಹಜ ಅಲ್ಲರಿ, ಅಲ್ಲಿ ನಾಯಕರ ಸಂಖ್ಯೆ ಜಾಸ್ತಿ ಇರುತ್ತೆ. ಹೀಗಾಗಿ ನಾಯಕರು ಅವರವರ ಬೆಂಬಲಿಗರಿಗೆ, ಅವರ ಪರಮಾಪ್ತರಿಗೆ ಟಿಕೆಟ್ ಕೊಡಿಸುವ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳು ಚುನಾವಣೆ ಸಂದರ್ಭದಲ್ಲಿ ಬಹಳ ಗರಿಗೆದರ್ತಾ ಇದ್ದಾವೆ. ಓಕೆ ನೋಡಿ, ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ನಾವೇ ಅಧಿಕಾರಕ್ಕೆ ಬರೋದು ಅನ್ನುವ ಉತ್ಸಾಹದಿಂದ, ಆತ್ಮವಿಶ್ವಾಸದಿಂದ ಈಗ ಕಾಂಗ್ರೆಸ್ನವರು ತಯಾರಿ ನಡೆಸ್ತಾ ಇದ್ದಾರೆ. ಎದುರಾಳಿ ಪಕ್ಷಗಳ ಮೇಲೆ ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ. ಅಂದರೆ ಭಾರತೀಯ ಜನತಾ ಪಕ್ಷದ ವಿರುದ್ಧ ಏನೆಲ್ಲ ಆರೋಪಗಳನ್ನು ಮಾಡಬೇಕು, ಆರೋಪಗಳನ್ನು ಮಾಡಿ ನಾವು ಅತಿ ಹೆಚ್ಚು ಸೀಟುಗಳನ್ನು ದಕ್ಕಿಸಬೇಕು, ನಾವು ಅತಿ ಹೆಚ್ಚು ಸೀಟುಗಳನ್ನು ಪಡೀಬೇಕು ಅನ್ನುವ ವಿಚಾರವನ್ನು ಮಾಡ್ತಾ ಇರ್ತಾರೆ. ಇನ್ನು ಜೆ ಡಿ ಎಸ್ನವರು ಅವರದೇ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಭಾರತೀಯ ಜನತಾ ಪಕ್ಷದವರು ಹೇಗೆ ನಾವು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೆ ಮುಂದಾಗ್ತಾ ಇರ್ತಾರೆ. ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.